ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ ನೀವು ಅಷ್ಟೆಲ್ಲ ಮಾಡೇ ಕಿತ್ಕೊಂಡು ಬಂದಿದ್ರಿ ವಾಟ್ ಇಸ್ ಪೀಪಲ್ ಆರ್ ಡೂಯಿಂಗ್ ಏನ್ ಮೀಡಿಯಾ ಏನ್ರಿ ಮೀಡಿಯಾ ರೇ ಸ್ವಾಮಿ ಅಷ್ಟೊಂದ್ ಜೇಲ್ ಹೋಗಿ ಬಂದೋ ನಾನು ಸ್ವಾಮಿ ನನ್ಗೆ ಮೀಡಿಯಾ ನನ್ತಮಾನ ಏನ್ರಿ ಕಿತ್ಕೊಳ್ತೀರಿ ನನ್ನದು ಈಗ ಯೋಗ್ಯತೆನ್ರಿ ನನ್ ಕಿತ್ಕೊಳಕೆ ನಾನು ಬೇರೆ ಇಲ್ಲ ಹೀರೋಗಳ ತರ ಎಲ್ಲ ಸ್ವಾಮಿ ನಾನು ಪಕ್ಕ ಆಕ್ಚುಲಿ ಲೋಕಲ್ ನಾನು ನಿಮ್ಮ ಮೀಡಿಯಾನ ನನ್ ಸಮಾನ ನೀವ್ ಅನ್ಕೊಂಡ್ಬಿಡ್ತೀರ ಮೀಡಿಯಾ ಅವ್ರ ಕಿತ್ತ ಹಾಕೊಂಡ್ಬಿಡ್ತೀವಿ ಬಡ್ರಿ ಏ ಸ್ವಾಮಿ ಅವತ್ತೇ ಆಗ್ತಲ್ಲ ಆಗಿ ಕೂಡ ನಂದೊಂದು ಕಿತ್ತು ಹಾಕಿ ನನ್ ಮೀಡಿಯಾ ಅವರು ನಂದೊಂದು ಕಾನು ಏನ್ರಿ ಮೀಡಿಯಾ ಮೀಡಿಯಾ ಏನ್ರಿ ನನ್ ಶಾ ಇದು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದಾಸ ಗರಿಯಾ ಇನ್ನು ಎಕ್ಸ್ ವೈ ಝಡ್ ಏನೇನು ಅಭಿಮಾನಿಗಳು ಕರ್ಕೊಳ್ತಾರಲ್ಲ ಅಂತ ಅಭಿಮಾನಿಗಳ ನೆಚ್ಚಿನ ಡಿ ಬಾಸ್ ಅವರು ಹೇಳಿರುವಂಥ ಮಾತುಗಳು ಈ ಮಾತು ಬಹಳ ಹಳೇದು ಬಹಳ ಜನ ಕೇಳಿದ್ರೆ ಬಹಳ ಜನ ಎಲ್ಲರೂ ಕೂಡ ನೋಡಿ ಆನಂದಿಸಿ ವಿಕೃತಿ ಮೆರೆದಿದ್ದು ಆಗಿದೆ ಒಂದಷ್ಟು ಜನ ಚೀತು ಅಂತ ಒಗ್ದಿದ್ದು ಆಗ ಹೋಗ್ಬಿಟ್ಟಿದೆ ಬಟ್ ಇವತ್ತಿನ ವಿಷಯ ಏನು ಗೊತ್ತಾ ಏನ್ರಿ ಮೀಡಿಯಾ ಒಂದು ಶಾ ಅಂತ ಕೇಳಿದ್ರಲ್ಲ ಅವತ್ತು ಇವತ್ತು ಅದೇ ಮೀಡಿಯಾ ಇಲ್ಲ ಅಂದಿದ್ರೆ ಇವತ್ತು ಅದೇ ಮೀಡಿಯಾ ಇಷ್ಟೊಂದು ಗಟ್ಟಿಯಾಗಿ ನಿಂತಿಲ್ಲ ಅಂದಿದ್ರೆ ರೇಣುಕಾ ಸ್ವಾಮಿ ಎಂಬ ಕೊಲೆ ಆದಂತಹ ವ್ಯಕ್ತಿಗೆ ಇವತ್ತು ನ್ಯಾಯ ಸಿಗ್ತಾ ಇದ್ದಿಲ್ಲ ಅದೇ ಮೀಡಿಯಾ ಇವತ್ತು ಗಟ್ಟಿಯಾಗಿ ನಿಂತಿಲ್ಲ ಅಂದಿದ್ರೆ ದರ್ಶನ್ಗೆ ಈ ಗತಿ ಬರ್ತಾ ಇದ್ದಿಲ್ಲ ದರ್ಶನ್ ಎಂಬ ಒಬ್ಬ ಕೊಲೆಗಾರ ಈ ರೀತಿಯಾಗಿ ಜನರ ಮುಂದೆ ಅಭಿಮಾನಿಗಳ ಮುಂದೆ ನಾಡಿನ ಮುಂದೆ ಬೆತ್ತಲೆ ಆಗ್ಬೇಕಾಗಿದ್ದಿಲ್ಲ ಮೀಡಿಯಾ ನಿಜವಾಗ್ಲೂ ತನ್ನ ಕರ್ತವ್ಯವನ್ನ ಮಾಡಿಲ್ಲ ಅಂದಿದ್ರೆ ದರ್ಶನ್ ಏನು ಮಾಡಿದಾನೆ ದರ್ಶನ್ ಗ್ಯಾಂಗ್ ಏನು ಮಾಡಿದೆ ದರ್ಶನ್ ಎಲ್ಲೆಲ್ಲಿಗೆ ಹೋಗಿದ್ದಾನೆ ದರ್ಶನ್ ಏನೇನು ಮಾಡಿದ್ದಾನೆ ಅನ್ನೋ ವಿಚಾರ ಜಗತ್ತಿಗೆ ಗೊತ್ತಾಗ್ತಾನೆ ಇದ್ದಿಲ್ಲ ಮೀಡಿಯಾ ಅನ್ನೋದು ಒಂದಿಲ್ಲ ಅಂದಿದ್ದರೆ ಮೈಸೂರಿನಿಂದ ಇವತ್ತು ಬಳ್ಳಾರಿವರೆಗೂ ಹೋದ್ನಲ್ಲ ಇದೆ ದರ್ಶನ್ ಆತ ಏನೇನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಪೊಲೀಸ್ನವರು ಜನರಿಗೆ ತೋರಿಸ್ತಾನೆ ಇದ್ದಿಲ್ಲ ಆ ಕೇಸ್ನ ಯಾವ ರೀತಿ ಬೇಕಾದರೂ ಮುಚ್ಚಾಕ್ತಾಯಿದ್ರು ಯಾವ ರೀತಿ ಬೇಕಾದರೂ ಮುಂದೆ ಆಗ್ಬೋದಿತ್ತು ಯಾವ ರೀತಿ ಬೇಕಾದರೂ ಅದು ಕ್ಲೋಸೇ ಆಗ್ಬೋದಿತ್ತು ಆದರೆ ಮೀಡಿಯಾ ಅನ್ನೋದು ಒಂದು ಇರೋದಕ್ಕೋಸ್ಕರ ಇವತ್ತು ಕೂಡ ಇವತ್ತು ಕೂಡ ದರ್ಶನ್ ಎಂಬ ಒಬ್ಬ ಆರೋಪಿ ದಿನಗಳನ್ನು ಎಣಿಸ್ತಾ ಇರೋದು ಜೈಲಲ್ಲಿ ಅದು ಜೈಲಲ್ಲಿ ಹೌದು ನಿಮಗೆ ದರ್ಶನ್ ಬಿಟ್ಟು ಬೇರೆ ಸುದ್ದಿ ಇಲ್ಲ ಅಂತ ಕೇಳ್ತಾರೆ ಒಂದಷ್ಟು ಜನ ಹೌದ್ರಿ ದರ್ಶನ್ ಒಬ್ಬ ಸುದ್ದಿನೇ ಅಲ್ವಾ ದರ್ಶನ್ ಬಿಟ್ಟು ಸುದ್ದಿ ಇಲ್ಲ ಅಂತಲ್ಲ ದರ್ಶನೂ ಒಬ್ಬ ಸುದ್ದಿ ಎರಡನೇದಾಗಿ ಇದೇ ದರ್ಶನ್ ಏನ್ರಿ ಮೀಡಿಯಾ ಶಾ ಅಂತ ಹೇಳಿದವ್ರು ಅವರು ಅಂಥ ವ್ಯಕ್ತಿಗೆ ಮೀಡಿಯಾ ಏನು ಅಂತ ತೋರಿಸ್ಬೇಕಾ ತೋರಿಸ್ಬಾರ್ದು ಮೀಡಿಯಾ ಏನು ಮೀಡಿಯಾ ನಿಜವಾದ ಕರ್ತವ್ಯ ಏನು ಮೀಡಿಯಾ ಏನು ಬೇಕಾದರೂ ಮಾಡುತ್ತೆ ಏನು ಬೇಕಾದ್ರೂ ಮಾಡಬಹುದು ಮೀಡಿಯಾ ತನ್ನ ಕೆಲಸವನ್ನು ನಿಜವಾಗ್ಲೂ ಕೈಗೆತ್ಕೊಂಡ್ರೆ ಯಾವ ರೀತಿಯಾಗಿ ಜನರ ಪರವಾಗಿ ನಿಲ್ಲುತ್ತೆ ಯಾವ ರೀತಿ ಒಬ್ಬ ಅಸಹಾಯಕನ ಪರ ನಿಲ್ಲುತ್ತೆ ಯಾವ ರೀತಿಯೊಬ್ಬ ಏನೂ ಇಲ್ಲದ ವ್ಯಕ್ತಿಯನ್ನು ಕೂಡ ನ್ಯಾಯ ದಕ್ಕಿಸಿಕೊಡುವಲ್ಲಿ ಮುಂದಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಬೆಳವಣಿಗೆಗಳೇ ಸಾಕ್ಷಿ ಅಲ್ವಾ ಇದೇ ಮೀಡಿಯಾ ಇಲ್ಲ ಅಂದಿದ್ರೆ ದರ್ಶನ್ ಎಂಬ ಆರೋಪಿ ಮೇಲೆ ಆತ ಜೈಲಿಗೆ ಹೋಗ್ತಿದ್ದಂಗೆ ಒಂದಷ್ಟು ಜನ ಎಲ್ಲ ಮಾತಾಡಿದ್ರು ಗೊತ್ತಾ ಅವ್ರ ಬಗ್ಗೆ ನೈಜ ವಿಚಾರಗಳನ್ನ ಜಗತ್ತಿಗೆ ಹಂಚಿದ್ರು ಗೊತ್ತಾ ಉಮಾಪತಿ ಆಗಿರ್ಬೋದು ಜಗ್ಗೇಶ್ ಆಗಿರ್ಬೋದು ನಟ ಸುದೀಪ್ ಆಗಿರ್ಬೋದು ಇವರೆಲ್ಲ ತನ್ನ ತನ್ನ ಒಪಿನಿಯನ್ಗಳನ್ನು ಹೇಳ್ಕೊಂಡ್ರು ಗೊತ್ತಾ ಅದು ಕೂಡ ಇದೇ ಮೀಡಿಯಾದ ಮೂಲಕವೇ ಅಲ್ವಾ ಇದೇ ಮೀಡಿಯಾ ಇಲ್ಲ ಅಂದಿದ್ರೆ ಇವ್ರು ಹೇಳಂಗೆ ಅದೇನೋ ಆ ಥರದ್ದು ಮೀಡಿಯಾ ಅವ್ರ ಪ್ರಕಾರ ಆ ಥರದ ಮೀಡಿಯಾ ಇವತ್ತಿಲ್ಲ ಅಂದಿದ್ರೆ ದರ್ಶನ್ ಒಬ್ಬ ಕೊಲೆ ಕೇಸಲ್ಲಿ ಸಿಗಾಕೊಳ್ಳಕ್ಕೆ ಸಾಧ್ಯ ಇತ್ತೇನ್ರಿ ಹೇಳಿ ಹೇಳಿ ಆಯ್ತು ಪೊಲೀಸ್ನರೇನೋ ಕರ್ಕೋ ಬರ್ತಾ ಇದ್ರು ಕರ್ಕೋ ಬರ್ತಿದ್ದಂಗೆ ಸ್ಟೋರಿ ಶುರು ಮಾಡಿದ್ದು ಆತ ಏನ್ ಮಾಡ್ತಾನೆ ಅವ್ರೇನೋ ಶಾಮಿಯಾನ ಹಾಕೊಂಡಿದ್ರು ಶಾಮಿಯಾನ ಹಾಕೊಂಡಿದ್ದನ್ನೂ ಕೂಡ ಸುದ್ದಿ ಮಾಡಿದ ಮೇಲೆ ಸ್ಟೇಷನ್ ಮುಂದೆ ಶಾಮಿಯಾನ ತೆಗೆದ್ರು ಎರಡನೇದಾಗಿ ದರ್ಶನ್ ಅವ್ರನ್ನ ಪ್ರತಿದಿನ ಪ್ರತಿದಿನ ಎಲ್ಲಿ ಕರ್ಕೊಂಡೋಗ್ತಾರೆ ಎಲ್ಲಿ ಕರ್ಕೊ ಬರ್ತಾರೆ ಅವ್ರು ತನಿಖೆ ಹೇಗೇಗ್ ನಡೀತಾ ಇದೆ ಏನೇನಾಗ್ತಾ ಇದೆ ದರ್ಶನ್ ನಿಜವಾಗ್ಲಿ ಈ ಕೇಸಲ್ಲಿ ಯಾಕೆ ಒಳಗಾಗಿದ್ದಾರೆ ಯಾರು ಎ ಒನ್ ಯಾರು ಎ ಟು ದರ್ಶನ್ ಏನೇನು ಮಾಡಿದ್ರು ಹೇಗಾಗಿ ಮಾಡಿದ್ರು ಅಂತ ಹೇಳಿ ತನಿಖಾ ಜರ್ನಲಿಸಮ್ನ ಮಾಡಿಬಿಟ್ಟು ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಸತ್ಯವನ್ನು ಜಗತ್ತಿನ ಎದುರುಗಡೆ ಬೆತ್ತಲೆಗೊಳಿಸ್ತಾರಲ್ಲ ಇದೇ ಮೀಡಿಯಾ ಇಲ್ಲಾಂದ್ರೆ ಇಷ್ಟೆಲ್ಲ ಆಗ್ತಿತ್ತ ನಿಜವಾದ ರೇಣುಕಾ ಸ್ವಾಮಿ ಒಬ್ಬ ವ್ಯಕ್ತಿ ಅಥವಾ ಅಮಾಯಕನ ಅಥವಾ ಆತ ಆತ ಏನೇ ಮಾಡಿರ್ಬೋದು ಸ್ವಾಮಿ ಅವನು ತಪ್ಪೇ ಮಾಡಿರ್ಬೋದು ಇಲ್ಲ ಅಂತಿಲ್ಲ ರೇಣುಕಾ ಸ್ವಾಮಿ ತಪ್ಪಲ್ಲ ಅಂತಿಲ್ಲ ಬಟ್ ಆದ್ರೆ ಅವನೊಬ್ಬ ಸಾಮಾನ್ಯ ವ್ಯಕ್ತಿ ಗುಬ್ಬಿ ಮೇಲೆ ಬ್ರಹ್ಮಸ್ತ್ರ ಅನ್ನಂಗೆ ಅವ್ನು ಗುಬ್ಬಿ ಇಲ್ಲಿ ಬ್ರಹ್ಮಾಸ್ತ್ರ ಮಾಡಿದ್ದಾರೆ ಆದ್ರೆ ಯಾವತ್ತಾದ್ರೂ ಈ ಬ್ರಹ್ಮಾಸ್ತ್ರ ಜಗತ್ತಿಗೆ ಗೊತ್ತಾಗ್ತಾ ಇತ್ತಾ ಗುಬ್ಬಿ ಮೇಲೆ ಆದಂಥ ಬ್ರಹ್ಮಾಸ್ತ್ರವನ್ನ ನಾವು ನೀವು ಮೀಡಿಯಾ ಇಲ್ಲ ಅಂದಿದ್ರೆ ಇವತ್ತು ಕೇಳೋಕೆ ಸಾಧ್ಯ ಐತೆ ನೋಡೋಕೆ ಸಾಧ್ಯ ಆಯ್ತಾ ಇದೆಲ್ಲ ಹೋಗ್ಲಿ ಮೊನ್ನೆ ಒಂದು ಫೋಟೋ ಹೊರಗೆ ಬಂತಲ್ಲ ಜೈಲ್ ಒಳಗಡೆ ಏನಾಗ್ತಿದೆ ಅಂತ ಹೇಳಿ ಆ ಫೋಟೋ ಹೊರಗೆ ಬಂದಿದ್ದನ್ನ ಮೀಡಿಯಾದವರು ನ್ಯೂಸ್ ಮಾಡಿಲ್ಲ ಅಂದಿದ್ರೆ ಇವತ್ತು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿವರೆಗೂ ಅಣ್ಣ ಹೋಗೋದಿತ್ತ ಇಲ್ಲೇ ಎಷ್ಟು ಸಂಪಾಗಿರ್ಬೋದಿತ್ತೇಳಿ ಇಲ್ಲಿನ ಜೈಲಿನ ವಾತಾವರಣವನ್ನು ಹಾಳು ಮಾಡ್ತಾ ಇಲ್ಲಿನ ಜೈಲಾಧಿಕಾರಿಗಳಿಗೂ ಲಂಚಗಳನ್ನು ತಿನ್ಸ್ಕೊಳ್ತಾ ಅಲ್ಲಿಗೆ ಆತಂಗೆ ಏನೇನು ಬೇಕೋ ಅದೆಲ್ಲವನ್ನು ತರಿಸ್ಕೊಳ್ತಾ ಅವ್ರಿಗೆ ಬೇಕಾದವ್ರನ್ನ ಜೊತೆ ಹಾಕ್ಕೊಂಡು ರೆಸಾರ್ಟ್ ರೀತಿ ಮಾಡ್ಕೊಂಡು ಇರ್ತಿದ್ರಲ್ವ ಇನ್ನೂ ಎಷ್ಟು ದಿನ ಇರ್ತಿದ್ರಲ್ವ ನಿಜವಾದ ಆರೋಪಿ ಅಥವಾ ನಿಜವಾದ ಜೈಲಲ್ಲಿ ವಾಸ ಮಾಡ್ತಾ ಇರೋನಿಗೆ ಆಗಬೇಕಾದಂಥ ಸಿಗಬೇಕಾದಂಥ ನೈತಿಕ ಪಾಠ ಸಿಗ್ತಾ ಇತ್ತಾ ಹಾಗಾದರೆ ಇದೇ ಮೀಡಿಯಾ ಮನ್ಸು ಮಾಡಿಲ್ಲ ಅಂದರೆ ಅಥವಾ ಇದೇ ಮೀಡಿಯಾ ಇವತ್ತು ಇದ್ದಿಲ್ಲ ಅಂದಿದ್ರೆ ನಿಜವಾದ ಕ್ರೂರಿ ಯಾರು ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇತ್ತೇನ್ರಿ ರೀ ನಿಜವಾಗ್ಲೂ ಕ್ರೂರತ್ವವನ್ನು ಹೊಂದಿರುವವ್ರು ಯಾರು ನಿಜವಾಗ್ಲೂ ಅವರೊಳಗಡೆ ಅವರ ಆತ್ಮದಲ್ಲಿ ಎಷ್ಟು ಭೃಗಿಯ ವರ್ತನೆ ಇದೆ ಅಂತ ಹೇಳಿ ಜಗತ್ತಿಗೆ ಗೊತ್ತಾಗ್ತಾ ಇತ್ತೇನ್ರಿ ರೀ ಇದೇ ಮೀಡಿಯಾ ಇಲ್ಲ ಅಂದಿದ್ರೆ ರೇಣುಕಾ ಸ್ವಾಮಿಯನ್ನ ಯಾವ ರೀತಿ ವಿಕೃತವಾಗಿ ಕೊಲ್ಲಲಾಗಿದೆ ಯಾವ ರೀತಿ ಕರೆಂಟ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಮುಳೆ ಮುರಿದಿದ್ದಾರೆ ಏನೇನು ಮಾಡಿದ್ದಾರೆ ಎಲ್ಲೆಲ್ಲಿ ಕರೆಂಟ್ ಕೊಟ್ಬಿಟ್ಟು ಏನೇನು ಮಾಡಿದ್ರು ಇಂಥ ವಿಚಾರವನ್ನು ಪೊಲೀಸ್ನವ್ರು ಬಂದು ನಿಮ್ಮ ಮುಂದೆ ಹೇಳ್ತಿದ್ರೇನು ಪೊಲೀಸ್ನರು ನಾವು ಮೀಡಿಯಾ ಇಲ್ಲ ಅಂದಿದ್ರೆ ಮೀಡಿಯಾ ಅನ್ನೋದು ಇಲ್ಲ ಅಂದಿದ್ರೆ ಪೊಲೀಸ್ನವ್ರು ಬಂದ್ಬಿಟ್ಟು ಹಿಂಗೆ ಹಿಂಗೆ ಮಾಡಿದೆ ಹಿಂಗೆ ಹಿಂಗೆ ಮಾಡ್ಯೆ ಹಿಂಗೆ ಮಾಡೇನೆ ಅಂತ ಹೇಳ್ತಿದ್ರೇನು ಮೀಡಿಯಾ ಇರೋದಕ್ಕೆ ಅದನ್ನ ಇಂಚಿಂಚು ಬಯಲು ಮಾಡಿದ್ದು ಮೀಡಿಯಾ ಇರೋದಕ್ಕೆ ಪೊಲೀಸ್ನವ್ರ ಕೈಯಲ್ಲೂ ಕೂಡ ಮಾಹಿತಿಯನ್ನು ತಗೊಂಡು ನಿಮಗೆ ಪ್ರಸಾರ ಮಾಡಿದ್ದು ಈಗ ಹೇಳಿ ಮೀಡಿಯಾ ಏನು ಏನು ಅಂತ ಮೀಡಿಯಾ ಏನೋ ಡ್ಯಾಶ್ ಅಂತ ಹೇಳಿದಾರಲ್ಲ ಅದೇನು ಅಂತ ಈಗ ಹೇಳಿ ಮಾಧ್ಯಮ ಅನ್ನೋದಿದೆಯಲ್ಲ ನೀವು ಸಿನಿಮಾ ಮಾಡ್ಬೋದು ಸಿನಿಮಾನೂ ಒಂದು ಮಾಧ್ಯಮ ಕಂಡ್ರಿ ನೀವು ಅದನ್ನು ಬಿಡ್ಕೊಂಡು ನೀವು ಅದೇ ಮೀಡಿಯಾದಲ್ಲೇ ಇದ್ದು ಬಿಟ್ಟು ಅದೇ ಮಾಧ್ಯಮದಲ್ಲೇ ಕೆಲಸ ಮಾಡ್ಕೊಂಡು ನೀವು ಮಾಧ್ಯಮ ಏನು ನನ್ನ ಶಾ ಅಂತ ಹೇಳ್ತೀರಾ ಅನ್ನೋದಾದರೆ ನೀವು ಮಾಡ್ತಿರೋ ಕೆಲಸಕ್ಕೆ ಅಂದರೆ ನೀವಿರುವಂಥ ಮನೆಗೆ ನೀವು ಮಾಡ್ತಿರೋ ಕೆಲಸಕ್ಕೆ ನೀವು ಊಟ ಮಾಡ್ತಿರೋ ತಟ್ಟೆಗೆ ಡ್ಯಾಶ್ ಮಾಡ್ಕೊಂಡಂಗೆ ನೀವು ಅಷ್ಟೇ ಈ ವಿಷಯ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತೂ ಕೂಡ ಮೀಡಿಯಾ ಅನ್ನೋದಿಲ್ಲ ಅಂದಿದ್ರೆ ನಿಜವಾಗ್ಲೂ ದರ್ಶನ್ನು ಬಳ್ಳಾರಿಗೆ ಹೋಗ್ತಾನೇ ಇದ್ದಿಲ್ಲ ಮೀಡಿಯಾ ಅನ್ನೋದು ಅಷ್ಟು ಮಟ್ಟಿಗೆ ನಾವು ಸ್ಟ್ರಾಂಗ್ ಆಗಿ ಕೆಲಸ ಮಾಡಿಲ್ಲ ಅಂದಿದ್ರೆ ಈ ವಿಚಾರವಾಗಿ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿಗೆ ಕೊಲೆ ಅನ್ನೋದು ಬಯಲಿಗೆ ಇದ್ದಿಲ್ಲ ದರ್ಶನ್ ಅದರಲ್ಲಿ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿದ್ದಿಲ್ಲ ಆರೇಂಜಲ್ಲಿ ಆಗಿ ಹೋಗ್ಬಿಡ್ತಿತ್ತೇನೋ ಯಾಕಂದರೆ ಆ ಟೈಮಲ್ಲಿ ಪ್ರಜ್ವಲ್ ರೇವಣ್ಣ ಕೇಸು ಭಾಳ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇತ್ತು ಆಮೇಲೆ ಚಂದನ್ ಶೆಟ್ಟಿ ಆ್ಯಂಡ್ ನಿವೇದಿತಾ ಗೌಡ ಅವರ ಡಿವೋರ್ಸ್ ಕೇಸ್ ಭಾಳ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇತ್ತು ದರ್ಶನ್ ನಂಬ ಒಂದು ಕೇಸ್ ಬಂದಾಗ ಅವೆಲ್ಲ ಬದಿಗೆ ಹೋಗೋದ್ರ ಜೊತೆಗೆ ನಿಜವಾಗ್ಲೂ ಈ ಕೇಸಲ್ಲಿ ಆಗಿರುವಂಥ ವಿಕೃತತೆ ಇಲ್ಲಿ ನಡೆದಿರುವಂಥ ಸೈಕೋಯಿಸಮ್ ಏನು ಅನ್ನೋದನ್ನ ಜಗತ್ತಿಗೆ ತೋರ್ಸೋಕೆ ಸಾಧ್ಯ ಆಗಿದ್ದು ಮೀಡಿಯಾ ಕಂಡ್ರಿ ಮೀಡಿಯಾ ಬಗ್ಗೆ ಮಾತಾಡ್ತೀರ ಮತ್ತು ಅಂಥ ವಿಚಾರಗಳನ್ನ ಇಟ್ಕೊಂಡು ನೀವು ನೀವೇ ಅಭಿಮಾನಿಗಳು ಅಂದ್ಕೊಳ್ಳೋರೆ ಒಂದಷ್ಟು ಜನ ಅದನ್ನೇ ಮತ್ತೆ ಟ್ರೋಲ್ ಮಾಡ್ತೀರಾ ಮೀಡಿಯಾ ಏನು ನನ್ನ ಶಾ ಅಂದ್ಕೊಂಡೆ ಓಡಾಡ್ತೀರಾ ಒಂದು ತಿಳ್ಕೊಳ್ಳಿ ಮಾಧ್ಯಮ ಅನ್ನೋದು ಈ ಜಗತ್ತಿಗೆ ಭಾಳ ಮುಖ್ಯವಾಗಿ ಬೇಕಾದಂಥದ್ದು ಈಗಿನ ವ್ಯವಸ್ಥೆಯಲ್ಲಂತೂ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ಈಗಿನ ಪೊಲಿಟಿಕಲ್ ಲೈಫ್ ಇರ್ಬೋದು ಈಗಿನ ಸಿನಿಮಾ ಲೈಫ್ ಆಗಿರ್ಬೋದು ಈಗಿನ ಸೆಲೆಬ್ರಿಟಿಗಳು ಸ್ವಾಮೀಜಿಗಳು ಯಾರಿಗೆ ಬೇಡ ರೀ ಮೀಡಿಯಾ ಇಂಥ ಮೀಡಿಯಾದಿಂದ ನೀವು ಪ್ರಚಾರ ತೊಗೊಂಡು ಮೀಡಿಯಾದಲ್ಲೇ ಕೆಲಸ ಮಾಡಿಕೊಂಡು ಮೀಡಿಯಾದಲ್ಲೇ ಇತ್ಕೊಂಡು ನೀವು ಮೀಡಿಯಾ ಏನು ನನ್ನ ಶಾ ಅಂದ್ಕೊಂಡು ಓಡಾಡ್ತೀರಾ ಹೇಳಿ ಈಗ ಹೇಳಿ ನೀವು ಹೇಳಿ ಮೀಡಿಯಾ ಇಲ್ಲ ಅಂದಿದ್ರೆ ಇದಿಷ್ಟೆಲ್ಲ ಆಗ್ತಿತ್ತಾ ಮೀಡಿಯಾ ಒಂದು ಇಲ್ಲ ಅಂದಿದ್ರೆ ನಿಜವಾಗ್ಲೂ ಇವತ್ತು ಬಳ್ಳಾರಿ ಜೈಲಲ್ಲಿ ದಿನಗಳನ್ನು ಏಣಿಸುವಂಥ ಪರಿಸ್ಥಿತಿ ಬರ್ತಿತ್ತಾ ಮೀಡಿಯಾ ಇರೋದಕ್ಕೆ ನಿಜವಾದ ಅಪರಾಧಿ ಯಾರು ನಿಜವಾದ ಆರೋಪಿ ಯಾರು ಅನ್ನೋದನ್ನ ತುಲನೆಗೆ ಒಳಪಡಿಸಿ ಅಷ್ಟೊಂದು ತೀಕ್ಷ್ಣವಾಗಿ ಈ ಸ್ಟೋರಿಯನ್ನು ಎತ್ಕೊಂಡಿರೋದಕ್ಕೇನೆ ನಿಜವಾಗಿಯೂ ಅಪರಾಧಿಗೋ ಅಥವಾ ಆರೋಪಿಗೋ ಶಿಕ್ಷೆ ಆಗಲೇಬೇಕು ಅನ್ನೋದಕ್ಕೆ ಮೀಡಿಯಾ ನಿಂತಿರೋದು ಎಲ್ಲಾದರೂ ಒಂದು ಪಕ್ಷ ಮೀಡಿಯಾಕ್ಕೆ ಗೊತ್ತಾಗಲಿಲ್ಲ ಅಥವಾ ಮೀಡಿಯಾದವರು ಈ ಸುದ್ದಿ ಮಾಡಲಿಲ್ಲ ಅಂದಿದ್ರೆ ಮುಂದೆ ಎಂತೆಂಥ ಘಟನೆಗಳಾಗ್ಬೋದಿತ್ತು ನೀವು ಹೇಳಿ ನೋಡೋಣ ಮುಂದೆ ಎಷ್ಟರ ಮಟ್ಟಿಗೆ ಯಾಕಂದರೆ ಇಂಥದ್ದು ಎಷ್ಟಾಗಿದೆಯೋ ನಾವು ಬೆಳಕಿಗೆ ಬಂದಿಲ್ಲ ಇಂಥ ದೊಡ್ಡ ಅಪರಾಧವನ್ನು ಮಾಡಿದಾಗಲೂ ಕೂಡ ಬೆಳಕಿಗೆ ಬಂದಿಲ್ಲ ಅಂದರೆ ನಾಳೆ ದಿನ ಅದು ಇನ್ನೆಂತೆಂಥ ಮಟ್ಟಿಗೆ ಹೋಗ್ಬೋದಿತ್ತು ಎಂತೆಂಥ ಮಟ್ಟಿಗೆ ರೌಡಿಸಮ್ಮಿ ಇಳಿಬೋದಿತ್ತು ಎಂತೆಂಥ ಮಟ್ಟಿಗೆ ರೋಲ್ ಕಾಲ್ ಆಗ್ಬೋದಿತ್ತು ಎಂತೆಂಥವ್ರು ಸಾಯ್ತಿದ್ರು ಎಂತೆಂಥವ್ರು ಇಲ್ಲಿ ಜೀವ ಬಿಡಬೇಕಿತ್ತೋ ಎಷ್ಟು ಕುಟುಂಬಗಳು ಎಷ್ಟು ಸಂಸಾರಗಳು ಅನಾಥವಾಗಬೇಕಿತ್ತು ಒಂದು ಸಲ ಯೋಚನೆ ಮಾಡಿ ಸ್ವಾಮಿ ಆದರೂ ನೀವು ಹೇಳೋದೇನು ಕಡೆಗೆ ಮೀಡಿಯಾ ಏನು ಅನ್ಷ ನಾಚಿಕೆ ಆಗಬೇಕು ನಾಚಿಕೆ ಆಗ್ಬೇಕು ಆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಮಾಧ್ಯಮದಲ್ಲಿ ಅನ್ನ ಉಣ್ತಾ ಮಾಧ್ಯಮದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋ ನೀವು ಮಾಧ್ಯಮಕ್ಕೆ ಮಾತಾಡ್ತಿರಲ್ಲ ನೀವು ನಾಚಿಕೆ ಆಗ್ಬೇಕು ನಾನು ಈಗಲೂ ಹೇಳ್ತಾ ಇರೋದೇನು ಗೊತ್ತಾ ಮಾಧ್ಯಮ ಅನ್ನೋದು ಯಾಕೆ ಬೇಕು ಅಂದರೆ ಸತ್ಯದ ಶೋಧನೆಗೆ ಮಾಧ್ಯಮ ಅನ್ನೋದು ಬೇಕೇ ಬೇಕು ಇರೋ ವಿಚಾರವನ್ನ ಇದ್ದ ಹಾಗೆ ಜಗತ್ತಿಗೆ ಬೆತ್ತಲೆಗೊಳಿಸಕ್ಕೆ ಮಾಧ್ಯಮ ಅನ್ನೋದು ಬೇಕೇ ಬೇಕು ಒಬ್ಬ ಒಬ್ಬ ರಾಕ್ಷಸ ಪ್ರವೃತ್ತಿ ಇರುವಂಥ ವ್ಯಕ್ತಿಯನ್ನ ನೀವೆಲ್ಲ ಪೋಟ್ರೆ ಮಾಡಿಕೊಂಡು ಬಹಳ ದೊಡ್ಡವನು ಬಹಳ ದೊಡ್ಡವನು ಅಂತಿರಲ್ಲ ಅದಲ್ಲ ನೈಜ ಜೀವನ ಇದು ಇಂಥ ರಾಕ್ಷಸ ಮನಸ್ಥಿತಿಯನ್ನ ಇಟ್ಕೊಂಡಿರೋ ವ್ಯಕ್ತಿ ಇದು ಅಂಥೇಳಿ ಜಗತ್ತಿನೆದುರಿಗೆ ಬೆತ್ತಲೆಗೊಳಿಸ್ಬೇಕಲ್ಲ ಅದಕ್ಕಾದ್ರೂ ಮಾಧ್ಯಮ ಬೇಕ್ರಿ ಒಬ್ಬ ಒಬ್ಬ ಸಾಮಾನ್ಯನಿಗೂ ಜಯ ಸಿಗಬೇಕು ಸಾಮಾನ್ಯನ ಸಾವಿಗೂ ನ್ಯಾಯ ಸಿಗಬೇಕು ಅಂತ ಹೋರಾಡಕ್ಕೆ ಮಾಧ್ಯಮ ಬೇಕು ಇನ್ನು ಮುಂದಾದರೂ ಮಾಧ್ಯಮ ಏನ್ ಶಾ ಅಲ್ಲ ಮಾಧ್ಯಮನೇ ಎಲ್ಲ ಅನ್ನುವಂಥ ಮನಸ್ಥಿತಿಯನ್ನ ನಿಮ್ಮೊಳಗೆ ಬೆಳೆಸ್ಕೊಳ್ಳಿ ಕಲ್ಪೀಟ್ ಆದರೆ ನಾವೇ ಹೇಳ್ತೀವಿ ಸರ್ ಬಂದು ಅವನು ಅರೆಸ್ಟ್ ಮಾಡಿ ಅಂತ ನಾನೇ ಬಂದ್ಬಿಡ್ತೀನಿ ಐ ವಿಲ್ ಎಂಡ್ ದ ಗೇಮ್